ಈ ಹಾಸನದ ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಜಾಸ್ತಿ ಆಗಿದೆ ಒಂಟಿ ಸಲಗಕ್ಕೆ ಟಾಸ್ಕ್ ಫೋರ್ಸ್ ಟೀಮ್ ಎಸ್ಕಾಟ್ ಸಕಲೇಶಪುರ ತಾಲೂಕಿನ ಉದಯವಾರ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದು ಹಾಡ ಹಗಲೆ ಗ್ರಾಮದೊಳಗೆ ಎಂಟ್ರಿ ಆಗುತ್ತೆ ಕಾಡಾನೆ ಈ ಕಾಡಾನೆಯನ್ನ ಗಮನಿಸಿ ಧ್ವನಿವರ್ಧಕದ ಮೂಲಕ ಎಚ್ಚರಿಕೆಯನ್ನು ನೀಡುತ್ತಾ ಎಸ್ಕಾಟ್ ಮುಂದೆ ಸಾಗುತ್ತೆ ಒಂಟಿ ಸಲಗಕ್ಕೆ ಟಾಸ್ಕ್ ಫೋರ್ಸ್ ಟೀಮ್ ಎಸ್ಕಾಟ್ ಈ ಮಲೆನಾಡು ಭಾಗದಲ್ಲಿ ಸಕಲೇಶಪುರ ತಾಲೂಕಿನ ಉದಯವಾರ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸುತ್ತಾ ಇದ್ದೀರಿ ಹಿಂದೆ ಆನೆ ಎಂಟ್ರಿ ಕೊಟ್ಟಿದೆ ಮುಂದೆ ಜನರಲ್ಲಿ ಎಚ್ಚರಿಕೆ ಕೊಡುವಂತ ಕೆಲಸ ಆಗ್ತಾ ಇದೆ ಸಾರ್ವಜನಿಕರು ಅತಿ ಎಚ್ಚರಿಕೆ ಇರಬೇಕಾಗಿ ಕೋರಲಾಗಿದೆ ಪಿಕಪ್ ಆನ ತೆಗಿರೆ ದೈವಿಟ್ಟು ಒಂದು ಸ್ವಲ್ಪ ಹೊರಗೆ ಪಿಕಪ್ ಕರೆಲಿ ಮನವಿ ಇದು ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಇಲಾಖೆ ಪ್ರಕಟಣೆ ಕಾಡಾನೆ ಅಂದ್ರು ರಸ್ತೆ ಮಧ್ಯ ಬರ್ತಾ ಇದೆ सार्वजनिक अति एचरी कौर लगे पिकअप वाहन तेरे दयवे पिकअप ಮುನ್ಸಿಪಲ್ ಅಮ್ಮ ಇನ್ನು ಹಾಸನದ ಹಲವು ಭಾಗದಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ನೀವಿಲ್ಲಿ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ನೋಡಿ ಪೊಲೀಸ್ ಸ್ಟೇಷನ್ನ ಎದುರು ಒಂಟಿ ಸಲಗ ಎಷ್ಟು ರಾಜಾರೋಷವಾಗಿ ಓಡಾಡ್ತಾ ಇದೆ ಯಾರ ಭಯವೂ ಇಲ್ಲದ ಅಂಥೇಳಿ ದಿನೇ ದಿನೇ ಈ ರೀತಿಯ ಸಮಸ್ಯೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕಾಡಾನೆಗಳು ನಾಡಿಗೆ ಬಂದು ಹಾಸನ ಜಿಲ್ಲೆಯಲ್ಲಿ ಗಜಗಲಾಟೆ ಈ ಮೂಲಕ ಮುಂದುವರೆದಿರುವಂತಹದ್ದು ಹಲವು ಭಾಗದಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ ಪೊಲೀಸ್ ಠಾಣೆಯ ಎದುರು ಕಾಡಾನೆ ಬಂದು ನಿಂತಿತ್ತು ಒಂದು ಕ್ಷಣ ಸ್ಥಳೀಯರೆಲ್ಲರೂ ಕೂಡ ಆತಂಕಕ್ಕೊಳಗಾಗಿಬಿಟ್ಟಿದ್ರು ಬೇಲೂರು ತಾಲೂಕಿನ ಅರೆಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು